ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಿಮಗೆ ರಂಗೋಲಿಯನ್ನು ತೋರಿಸ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮನೆ ಮುಂದೆ ಸುಂದರವಾಗಿ ರಂಗೋಲಿ ಬಿಡಿಸ್ಕೋಬೋದು ಅಂತ. ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ನಿಮಗೆ ರಂಗೋಲಿ ಹಾಕೋ ಚಿಂತೆ ಬೇಡ, ಅದಕ್ಕೋಸ್ಕರ ನಾನು ನಿಮಗೆ ರಂಗೋಲಿಗಳನ್ನು ತೋರಿಸ್ತಿದ್ದೇನೆ. ನಿಮ್ಗೆ ಇಷ್ಟವಾಗಿರೋ ರಂಗೋಲಿನ ನಿಮ್ಮ ಮನೆ ಮುಂದೆ ಹಾಕ್ಕೋಬೋದು. ನೋಡಿ, ಇದಕ್ಕೆ ಹೊಸಲಿನ ಆ ಕಡೆ ಈ ಕಡೆ ಸಣ್ಣದಾಗಿ ದೀಪಗಳು ಬರ್ಕೊಂಡು ಅದಕ್ಕೆ ಬಾರ್ಡ್ರ್ ಬರೆದು ಈ ಥರ ರಂಗೋಲಿಯನ್ನು ಬಿಡಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ರಂಗೋಲಿ ಅಂತ. ಇದು ಹೂ ಥರ ಕಾಣಿಸಿದ್ರೂ ಕೂಡ ಇದರಲ್ಲಿ ಒಳಗಡೆ ನವಿಲು ಕೂಡ ಇದೆ ಮಧ್ಯ ಮಧ್ಯದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಎರಡು ನವಿಲುಗಳು ಸೇರಿಕೊಂಡಿರೋ ಥರ ಇದೆ ಈ ರಂಗೋಲಿ. ನೋಡಿ ಇದನ್ನು, ಇದು ಏನು ಚುಕ್ಕಿಯಿಂದ ಬಿಡಿಸಿರುವಂಥ ರಂಗೋಲಿ ಏನಲ್ಲ, ಹಾಗೆ ಚುಕ್ಕಿ ಇಲ್ಲದೇ ಬಿಡಿಸಿರುವಂಥದ್ದಿದ್ದು ಹೀಗೆ ನೋಡಿಕೊಂಡು ಬಿಡಿಸ್ಕೋಬೋದು. ನೋಡಿ ಇಲ್ಲಿ ಬಾರ್ಡರ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ವಾ. ಇಲ್ಲಿ ಮೆಟ್ಲುಗಳಿದೆ, ಮೆಟ್ಲುಗಳಿಗೂ ಕೂಡ ಈ ಥರ ಸಣ್ಣ ಸಣ್ಣದಾಗಿ ಬಾರ್ಡರ್ನ ಬಿಡಿಸ್ಕೊಂಡಿದ್ದಾರೆ. ಇದು ಪೇಂಟಲ್ಲಿ ಬಿಡಿಸಿರುವಂಥದ್ದು. ನಿಮಗೆ ಬೇಕಾದರೆ ನೀವು ರಂಗೋಲಿನಲ್ಲೂ ಕೂಡ ಬಿಡಿಸ್ಕೋಬೋದು, ಇಲ್ಲ ಚಾಪಿಸ್ನಲ್ಲೂ ಕೂಡ ಬಿಡಿಸ್ಕೋಬಹುದು. ಈ ರಂಗೋಲಿಯನ್ನು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಹಳೆ ವಿಡಿಯೋನಲ್ಲಿ, ಬೇಕಾಗಿದ್ದರೆ ಈಗಲೂ ನೋಡ್ಕೊಳ್ಳಿ. ಇದು ಎಷ್ಟು ಸುಂದರವಾಗಿದೆ ರಂಗೋಲಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಇನ್ನೊಂದು ರಂಗೋಲಿಯನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನವಿಲ್ ರಂಗೋಲಿ ಇದು ಸಣ್ಣದಾಗಿ ಚೆನ್ನಾಗಿದೆ. ಇದು ನೋಡಿದ್ರಲ್ವಾ, ಮತ್ತು ಇದು ಕೂಡ ಚುಕ್ಕಿ ಇಲ್ಲದೇ ಬಿಡಿಸಿರೋಂಥದ್ದು. ಈಗ ನಾನು ತೋರಿಸೋ ಎಲ್ಲ ರಂಗೋಲಿಗಳು ಕೂಡ ಚುಕ್ಕಿ ಇಲ್ಲದೇ ಬಿಡಿಸಿರೋಂಥದ್ದು ಸ್ನೇಹಿತರೆ, ನೋಡ್ಕೋಬೋದು ನೀವೀಗ. ಇದು ಬಂದು ತುಳಸಿ ಕಟ್ಟೆ ರಂಗೋಲಿ ಅಂಥೇಳಿ, ಇದು ತುಳಸಿ ಕಟ್ಟೆ ಮತ್ತು ಕಮಲದ ಹೂವು ಎರಡು ಸೇರಿ ಬಿಡಿಸಿರೋಂಥದ್ದು ರಂಗೋಲಿ. ನೋಡಿದ್ರಲ್ವಾ, ಇದು ಹೇಗೆ ಬಿಡಿಸ್ಕೊಳ್ಳೋದು ಅಂದರೆ, ಫಸ್ಟು ಚೌಕಟ್ಟಾಗಿ ಸ್ಕ್ವಯರ್ನ ಹಾಕ್ಕೋಬೇಕು, ಅದರೊಳಗಡೆ ಚಿಕ್ಕ ಚಿಕ್ಕ ಸ್ಕ್ವಯರ್ಗಳಾಗಿ ಡಿವೈಡ್ ಮಾಡಿಕೊಂಡು ಇದಕ್ಕೆ ತಾವ್ರೆ ಹೂವು ಬಿಡಿಸ್ಕೋಬೇಕು. ಇದು ಇನ್ನೂ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಕಲರ್ ತುಂಬಿದರೆ ಇನ್ನೂ ಬಣ್ಣ ತುಂಬಿದಾಗ ಇದ್ರ ಕಳೆ ಇನ್ನೂ ಚೆನ್ನಾಗಾಗುತ್ತೆ. ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ನೀವು ಇದು ಹೇಗಿತ್ತು ರಂಗೋಲಿಗಳು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಇದನ್ನು ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಸಂಧ್ಯಾ ರಾಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಷ್ಟದಿಂದ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ನ ಮಾಡಬಹುದು. ಬೇರೆ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.